ಕ್ಯಾರೆಕ್ಟರ್ ಅಂತ ಬಂದಾಗ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಟು ಬಿ ಫ್ರ್ಯಾಂಕ್ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಏನಾದರೂ ಕ್ಯಾರೆಕ್ಟರ್ ಕೊಟ್ಟರೆ ಅದ್ರ ಥರ ಬಿಹೇವ್ ಮಾಡಬೇಕು ಕುರುಡ ಅಂದರೆ ಕುರುಡನ ಥರ ಬಿಹೇವ್ ಮಾಡಬೇಕು ಹುಚ್ಚ ಅಂದರೆ ಹುಚ್ಚನ ಥರ ಬಿಹೇವ್ ಮಾಡಬೇಕು ಯಾಕೆಂದರೆ ಕೆಲವು ಡೈರೆಕ್ಟ್ರು ತುಂಬ ಈಗೋಯಿಸ್ಟಿಕ್ ಇರ್ತಾರೆ ತುಂಬ ಈಗೋಯಿಸ್ಟಿಕ್ ಇರ್ತಾರೆ ಇವನು ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತಾನೆ ಇವನಿಗೆ ಗ್ಲಾಸ್ ಕೊಟ್ಬಿಟ್ಟಾನ ಅಂತಾರೆ ಅದು ಡೈರೆಕ್ಟರ್ಸ್ ಈಗೋ ಅಂತೀವಿ ನಾವು ಓಕೆ ಆ ಈಗೋ ಸ್ಯಾಟಿಸ್ಫೈ ಆಗಬೇಕಲ್ಲ ಸರ್ ಅದಕ್ಕೆ ಅದನ್ನು ಒಪ್ಕೊಂಡ್ಬಿಡ್ತೀನಿ ನಾನು ಓಕೆ ಮನೆ ನಡೆಸ್ಬೇಕು ಇಬ್ಬರು ಮಕ್ಕಳಿದ್ದಾರೆ ಫೀಸ್ ಕಟ್ಟಬೇಕು ಊಟ ತಿಂಡಿ ಎಲ್ಲ ಬಡಿಸ್ಬೇಕು ಕಾರ್ EMI ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಕೊಡಿ ಕೊಡಿ ಸರ್ ಗ್ಲಾಸೇ ಕೊಡಿ ಅಂತ ಅದಕ್ಕೆ ಆ್ಯಕ್ಟ್ ಮಾಡೋಕೆ ಹೋಗಲ್ಲ ನಾನು ಬಿಹೇವ್ ಮಾಡಿಬಿಡ್ತೀನಿ ಆ್ಯಕ್ಟ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆ್ಯಕ್ಟ್ ಮಾಡಿದ್ರೆ ಕಷ್ಟ ಬಿಹೇವ್ ಮಾಡಿಬಿಟ್ರೆ ಈಸಿ ಡೈರೆಕ್ಟರ್ಸ್ ಈಗೋ ಸ್ಯಾಟಿಸ್ಫೈ ನೋಡ್ತಾ ಇರ್ತಾರೆ ಹಿಂಗೆ ಓ ಈ ಪಿಕ್ಚರಲ್ಲಿ ಇವನ ಹೆಸರು ತೊಗೊಂಡ ಮಾಡ್ತೀನಿ ನೆಕ್ಸ್ಟ್ ಏನ ಪೇಪರ್ ಅವ್ರು ಏನು ಬರೆದ್ರು ಟಿ ವಿ ಅವ್ರು ಏನು ಹೇಳಿದ್ರು ಕಣ್ಣಿನಲ್ಲಿ ಅದ್ಭುತ ಅಭಿನಯ ನೀಡಿದ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ತೀನಿ ಗ್ಲಾಸ್ ಹಾಕ್ಸ್ರ ಗ್ಲಾಸ್ ಹಾಕ್ಸ್ರ ಯಾರು ಪ್ರೊಡ್ಯೂಸರ್ ಕೆ ವಿ ಎನ್ ಅವರ ಬಾ ನಾನು ಒಪ್ಪಿಸ್ತೀನಿ ಹಾಂ ಒಪ್ಪಲಿಲ್ವಾ ಮೇಡಮ್ ಅವ್ರ ಹೆಸ್ರು ಹಾಕ್ಬಿಡೋಣ ನಿರ್ಮಾಪಕರ ಲಿಸ್ಟಲ್ಲಿ ಮೇಡಮ್ ಅವ್ರ ಹೆಸ್ರು ಹಾಕ್ಬಿಡೋಣ ಆ ಒಪ್ಪಿದ್ರ ಓಕೆ 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 ಹಂಗೆ ಈಗೂ ಇಷ್ಟಕ್ಕೆ ಇರ್ತಾರೆ ಅದಕ್ಕೆ ಆ್ಯಕ್ಟ್ ಮಾಡಲ್ಲ ನಾನು ಬಿಹೇವ್ ಮಾಡ್ತೀನಿ ನೋಡಿ ನಾವು ಕಲಾವಿದರು ಒಂಥರ ಕೆಲಸಗಾರರು ಸರ್ ಓಕೆ ಇಷ್ಟ ಆದರೆ ಕೆಲಸ ಮಾಡ್ತೀವಿ ಇಲ್ಲ ಕೆಲಸ ಮಾಡಲ್ಲ ಇಲ್ಲಿ ಇಷ್ಟು ಜನ ಅನ್ನದಾತರಿದ್ದಾರೆ ಅವ್ರಿಗೆಲ್ರಿಗೂ ನಾನು ಚಪ್ಪಾಳೆ ಹೊಡಬೇಕು ಇದರಲ್ಲಿ ಎಲ್ಲರ ಜೊತೆ ಆಲ್ಮೋಸ್ಟ್ ಕೆಲಸ ಮಾಡಿದ್ದೀನಿ ನಾನು ಅವ್ರ ಫಿಲ್ಮ್ಸಲ್ಲಿ ಕೆಲಸ ಮಾಡಿದ್ದೀನಿ ನಮಗೆ ಪೇ ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಮಾಡಿಸಿದ್ದಾರೆ ನಮ್ಮ ಕೈಲಿ ಸೊ ಅವರು ಹೇಳ್ತಾರೆ ಗಣೇಶ್ ಅವರೇ ಅಂತ ಸುನೀವ್ ಹೋಗಿ ಹೇಳ್ತಾರೆ ಈ ಥರ ಆ್ಯಕ್ಟ್ರನ್ನ ಹಾಕ್ಕೋಬೇಕು ಅಂತಿದ್ದೀನಿ ಸರ್ ಒಳ್ಳೆ ಆ್ಯಕ್ಟ್ರು ಸರ್ ಅವನು ಬಟ್ ಮನಸ್ಸಲ್ಲಿ ಬೇರೆ ಪ್ಲೇಟ್ ಹಾಕ್ಕೊಂಡಿರ್ತಾರೆ ಮನಸ್ಸಲ್ಲಿ ಬೇರೆ ಪ್ಲೇಟ್ ಹಾಕ್ಕೊಂಡಿರ್ತಾರೆ ಕುರುಡು ಮಾಡಿಸ್ತಾ ಇದ್ದೀನಿ ಮಾಡಲಿ ಈ ಸಲ ನಮ್ಮೂರು ಅವ್ನು ಬೇರೆ ಅವ್ರ ಊರು ಬೇರೆ ಇರುತ್ತಲ್ಲ ಕ್ಲಾಶು ನಮ್ಮೂರವರ ಇವ್ರ ಊರ ದೊಡ್ಡವರ ನೋಡೋಣ ಅಂತ ಆ ಕ್ಲಾಶು ಸೊ ಅದನ್ನು ಸ್ಯಾಟಿಸ್ಫೈ ಮಾಡಿದ್ದೀನಿ ಈಗ ಮೋಸ್ಟ್ಲಿ ನಾನು ಡೈಲಾಗಲ್ಲಿ ಹೇಳಿದ್ರೆ ಮೋಸ್ಟ್ಲಿ ನೆಕ್ಸ್ಟ್ ಮೂಗ ಮಾಡ್ಬಿಡ್ತಾನೆ ನೀವು ಇವತ್ತು ಮಾತಾಡಿದ್ರಲ್ಲ ಸರ್ ಅದೇ ನಾನು ಮೂಗನ್ ಮಾಡಲ್ಲ ಈಗಲೇ ಹೇಳಿದ್ದೀನಿ ನಂಗೆ ಅಡ್ವಾನ್ಸ್ ಬೇಡ ನಾನು ಮೂಗನ್ ಮಾಡಿದ್ರೆ ನನ್ನ ಪಿಕ್ಚರ್ ನಾನೇ ನೋಡಲ್ಲ ಸರ್ ಮನೆ EMI ಕರೆಂಟ್ ಬಿಲ್ಲು ಇಲ್ಲ ಮೇಡಮ್ ಸೊ ಹಿಂಗೆ ಬರ್ತಾರೆ ಕಣ್ಣಿಗೆ ಗ್ಲಾಸ್ ಹಾಕೋಬೇಕು ನಮ್ಗೆ ಅನಿಸ್ತಾ ಇರುತ್ತೆ ಕಣ್ಣಿಗೆ ಯಾಕೆ ಗ್ಲಾಸ್ ಹಾಕಿಸ್ತಾರೆ ಹೋಗ್ಲಿ ಬಿಡು ಒಂದು 12-13 ಲಕ್ಷ EMI ಇದೆ ಕಟ್ಬಿಡ್ಬೇಕು ಒಪ್ಕೊಂಬಿಡೋಣ ಅಡ್ವಾನ್ಸ್ ಎಷ್ಟು ಕೊಡ್ತಾರೋ ಹಣ ನೀವು ಎಷ್ಟು ಬೇಕಾದರೂ ಕೊಡ್ತಾರೆ ಯಾಕೆ ಹೇಳಿ ಇವ್ರು ಈಗ ಸ್ಯಾಟಿಸ್ಫೈ ಆಗಬೇಕಲ್ಲ ತಮಾಷೆ ಮಾಡಿದೆ ಸುನಿ ಮುಗಿದ್ ಮಾತ್ರ ಕೊಡಬೇಡ ನಿನಗೂ ವರ್ಕ್ ಆಗಲ್ಲ ನನಗೂ ವರ್ಕ್ ಆಗಲ್ಲ ನಮ್ಮಿಬ್ಬರಿಗಿಂತ ಜಾಸ್ತಿ ಪಾಪ ಪ್ರೊಡ್ಯೂಸರ್ಗೆ ವರ್ಕ್ ಆಗಲ್ಲ ಸೊ ಆ್ಯಕ್ಟಿಂಗಿಂತ ಬಿಹೇವ್ ಮಾಡೋಕ್ಕೆ ಇಷ್ಟಪಡ್ತೀನಿ ಜೊತೇಲಿ ಕೆಲವೊಂದು ಸೀನ್ಸ್ಗೆ ಆ್ಯಕ್ಟಿಂಗ್ ಬೇಕಾಗುತ್ತೆ ವೇರ್ ಸ್ವಲ್ಪ ಓವರ್ ದ ಟಾಪ್ ಮಾಡಬೇಕು ಎಮೋಷನ್ಸ್ನ ಆಡಿಯನ್ಸ್ಗೆ ರೀಚ್ ಮಾಡಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ